ಎಲ್ಲರಿಗೂ ನಮಸ್ಕಾರ. ನಾನು ಸತೀಶ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದೇ ಆದಂಥ ಒಂದು ಚಟುವಟಿಕೆ, ಒಂದು ವಿಭಾಗ ಕುಟುಂಬ ಪ್ರಬೋಧನ. ಅದರ ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ರಾಷ್ಟ್ರ, ಸಂಸ್ಕೃತಿ, ಪರಂಪರೆ ಇವುಗಳನ್ನು ಉಳಿಸಿ ಬೆಳೆಸಬೇಕು, ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕೆಲಸ ಮಾಡ್ತಾ ಇರುವಂಥ ಒಂದು ಚಟುವಟಿಕೆ, ವೇದಿಕೆ ಸ್ವಸ್ಥ ಸಮೃದ್ಧ ಭಾರತ. ಸ್ವಸ್ಥ ಸಮೃದ್ಧ ಭಾರತದ ಆಶಯದ ಮೇರೆಗೆ ಒಂದು ಸಂಸ್ಮರಣೆಯನ್ನು ಮಾಡೋದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಶತೇಶು ಜಾಯತೆ ಶೂರಃ, ಸಹಸ್ರೇಶು ಚ ಪಂಡಿತಃ, ವಕ್ತ ದಶಸಹಸ್ರೇಶು ಧಾತ ಭವತಿ ವಾನವ. ಅಂದರೆ 100 ಜನದಲ್ಲಿ ಒಬ್ಬ ಮಾತ್ರ ಶೂರ, ಧೈರ್ಯಶಾಲಿ ಆಗಿರ್ತಾನಂತೆ ಹುಟ್ಟುವಂಥ 100 ಜನರಲ್ಲಿ. ಹಾಗೆ 1000ದಲ್ಲಿ ಒಬ್ಬ ಪಂಡಿತನಾಗಿರ್ತಾನೆ. ಪಂಡಿತರಾದವರೆಲ್ಲರೂ ಕೂಡ ಉತ್ತಮ ವಾಗ್ಮಿಗಳು ಅಂತ ಹೇಳುವಂಥ ರೀತಿಯಲ್ಲಿ ಇಲ್ಲ. ಪಾಂಡಿತ್ಯ ಇರುತ್ತೆ, ಆದರೆ ಅದನ್ನು ಬೇರೆಯವ್ರ ಮುಂದೆ ಪ್ರಸ್ತುತಪಡಿಸ್ಬೇಕು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಹಾಗೆಯೇ ಪಾಂಡಿತ್ಯ ಇದ್ದು ವಾಗ್ಮಿಗಳಾಗುವಂಥದ್ದು ಕಷ್ಟ. ಆ ಥರ ವಾಗ್ಮಿಗಳು 10,000ಕ್ಕೆ ಒಬ್ಬರಂತೆ. ಬೇರೆಯವ್ರಿಗೋಸ್ಕರ ಬದುಕಬೇಕು, ಬೇರೆಯವ್ರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥ ವ್ಯಕ್ತಿಗಳು ಸಮಾಜದಲ್ಲಿ ಹುಟ್ಟುತ್ತಾರೋ ಇಲ್ಲವೋ ಅನ್ನುವಂಥದ್ದು ಸುಭಾಷಿತ ಕಾರಣ ಸಂದೇಹ. ಆದರೆ ಈ 4 ಗುಣಗಳು ಯಾವುದೇ ಒಬ್ಬ ವ್ಯಕ್ತಿನಲ್ಲಿ ಇರೋದಂತೂ ವಿರಳಾತಿ ವಿರಳ ಅಂತ ಹೇಳ್ಬೋದು. ಈ ರೀತಿ 4 ಗುಣಗಳನ್ನು ಹೊಂದಿದ್ದು ನಮ್ಮ ಮಧ್ಯದಲ್ಲಿ ಇದ್ದು ನಕ್ಷತ್ರದಂತೆ ಮಿನುಗಿ ಅಸ್ತವಾದಂಥ ಒಂದು ಮಹಾನ್ ಚೇತನ, ಉತ್ತಮ ಸಂಸದೀಯ ಪಟು, ಕವಿ, ರಾಜಕೀಯ ಮುತ್ಸದ್ದಿ, ವಾಗ್ಮಿ, ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಸುಭಾಷಿತ ಕಾರಣ ಆಶಯದಂತೆ ನಾವು ಒಂದ್ಸತಿ ನೋಡಿದ್ರೆ ಅವರಲ್ಲಿ ಶೌರ್ಯ, ಶೂರತ್ವ ಯಾವ ರೀತಿ ಇತ್ತು ಅಂತ ಒಂದ್ಸತಿ ನಾವು ಇದನ್ನು ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ವಿದೇಶಾಂಗ ಮಂತ್ರಿ ಆಗಿದ್ದ ಕಾಲದಿಂದ ಕೂಡ ಬೇರೆ ರಾಷ್ಟ್ರಗಳ ಜೊತೆ ಉತ್ತಮವಂಥ ಸಂಬಂಧವನ್ನು ಹೊಂದಬೇಕು ಅಂತ ಬಯಸ್ತಾ ಇದ್ದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾವತ್ತೂ ಭಾರತ ನೆಲದಿಂದ ಪಾಕಿಸ್ತಾನ ದೂರ ಆಯಿತು, ಒಂದು ಹೊಸ ರಾಷ್ಟ್ರವಾಗಿ ನಿರ್ಮಾಣ ಆಯಿತು, ಅವತ್ತಿನಿಂದ ಭಾರತ ಮತ್ತು ಪಾಕಿಸ್ತಾನದ ಮಧ್ಯ ಒಂದು ಪ್ರೀತಿ ವಿಶ್ವಾಸ ಇತ್ತು ಅಂತೇನಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಂದು ದ್ವೇಷದ ಭಾವ ಹೆಚ್ಚಾಗಿತ್ತು. ಆದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ತಾವು 78-79 ಸಮಯದಲ್ಲಿ ವಿದೇಶಾಂಗ ಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಅಲ್ಲಿನ ಜನರಲ್ ಜಿಯಾವುಲ್ ಹಕ್ ಜೊತೆ ಸಂಪರ್ಕವನ್ನು ಬೆಳೆಸಿ ಅವ್ರನ್ನ ಭೇಟಿ ಮಾಡಿ ಭಾರತ ಮಧ್ಯೆ ಒಂದು ಉತ್ತಮವಾದಂಥ ಬಾಂಧವ್ಯ ಬರಬೇಕು, ಆ ಬಾಂಧವ್ಯ ಉಳಿಬೇಕು ಅನ್ನುವಂಥ ರೀತಿಯಲ್ಲಿ ಶ್ರಮಿಸಿದರು. ಅದಕ್ಕೋಸ್ಕರ ಇಲ್ಲಿಂದ ಪಾಕಿಸ್ತಾನಕ್ಕೆ ಹೋದರು. ಪಾಕಿಸ್ತಾನ ಭಾರತವನ್ನು ನೋಡ್ತಾ ಇದ್ದಂಥದ್ದು, ವಾಜಪೇಯಿ ಅವ್ರನ್ನ ನೋಡ್ತಾ ಇದ್ದಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ, ವಾಜಪೇಯಿ ಒಬ್ಬರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ, ಇವರು ಮುಸ್ಲಿಂ ವಿರೋಧಿ ಅನ್ನುವಂಥ ಭಾವ ಅವರಲ್ಲಿತ್ತು. ಇಲ್ಲಿಂದಲ್ಲಿಗೆ ಹೋದರು, ಹೋದಿ ಹೋಗಿ ಇವರ ಮಾತುಕತೆಯಲ್ಲಿ ಅವರು ಮಾಡಿದಂಥ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನಿಜವಾದಂಥ ಮುಖ ಪಾಕಿಸ್ತಾನದ ಜನರ ಮಧ್ಯೆ ಅನಾವರಣಗೊಳ್ಳುತ್ತಾ ಹೋಯಿತು. ಆದರೆ ಯಾವ ಒಂದು ಭಾರತ ವಿಭಜನೆ ಯಾವುದಿತ್ತು ಅದೊಂದು ದುರಂತ ಅನ್ನೋದನ್ನು ವ್ಯಕ್ತಪಡಿಸೋದಕ್ಕೆ, ಹೇಳೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ಸಂಕೋಚವನ್ನು ಮಾಡಿಕೊಳ್ಳಿಲ್ಲ. ಪಾಕಿಸ್ತಾನ ನೆಲದಲ್ಲೇ ಈ ಮಾತನ್ನು ಅವರು ಹೇಳಿದರು. ಮತ್ತು ಭಾರತದ ಪ್ರಧಾನಿ ಆದ ಮೇಲೆ ಮತ್ತೆ ಬಾಂಧವ್ಯವನ್ನು ವೃದ್ಧಿ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅವರು ಕರಾಚಿಗೆ ಬಸ್ ಪ್ರಯಾಣವನ್ನು ಮಾಡಿದ್ರು, ಬಸ್ ತಗೊಂಡು ಹೋದರು. ಇನ್ನು ಮುಂದೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಬಸ್ ಸಂಚಾರ ನಡೆಯುತ್ತೆ, ನಮ್ಮಿಬ್ಬರು ಬಾಂಧವ್ಯ ಉತ್ತಮವಾಗಬೇಕು ಅಂಥೇಳಿ. ಇದೊಂದು ದಿಟ್ಟ ನಿರ್ಧಾರ. ಆದರೆ
ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕನ್ಸರ್ನ್ ಇಲ್ಲದೆ ಇರುವಂತ ಪಾಕಿಸ್ತಾನ ನಡ್ಕೊಂಡಂತದ್ದು ಏನು ಅಂತ ಹೇಳಿದ್ರೆ ಬಸ್ ಪ್ರಯಾಣವನ್ನು ಆರಂಭಿಸಿದ ಕೇವಲ ಕೆಲವೇ ತಿಂಗಳುಗಳಲ್ಲಿ ಕಾರ್ಗಿಲ್ ಮೇಲೆ ಯುದ್ಧವನ್ನು ಸಾರತು. ಯುದ್ಧವನ್ನು ಸಾರದಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಯಾವುದೇ ಹಿಂದೆ ಮುಂದೆ ನೋಡಲಿಲ್ಲ, ದಿಟ್ಟು ಅಂತ ಕ್ರಮಗಳನ್ನು ತಗೊಂಡ್ರು, ನಮ್ಮ ಸೇನೆಯನ್ನು ನುಗ್ಗಿಸಿ ಪಾಕಿಸ್ತಾನದ ಸೇನೆ ಹಿಮ್ಮೆಟ್ಟುವಂತೆ ಮಾಡಿದ್ರು. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಅವತ್ತಿನ ಪ್ರಧಾನಿ ಆಗಿದ್ದಂಥ ನವಾಜ್ ಶರೀಫ್ ಅಮೇರಿಕಕ್ಕೆ ಓಡೋದ್ರು, ಏನಾದರೂ ಮಾಡಿ ಭಾರತಕ್ಕೆ ನೀವು ಬುದ್ಧಿ ಹೇಳಿ ಯುದ್ಧವನ್ನು ನಿಲ್ಲಿಸೋದಕ್ಕೆ ಅಂತ ಆ ಪ್ರಮಾಣದಲ್ಲಿ ಪೆಟ್ಟನ್ನು ಕೊಟ್ಟರು. ಹಾಗೆ ಪ್ರಧಾನಿ ಆಗಿದ್ದಂಥ ಸಂದರ್ಭದಲ್ಲಿ ಇನ್ನೊಂದು ಯೋಚನೆ ಬಂತು. ಈ ದೇಶದಲ್ಲಿ ಅನೇಕರಿಗಿತ್ತು ಈ ದೇಶ ಅಣುಶಕ್ತಿಯನ್ನು ಹೊಂದಬೇಕು ಅಂತ. ಆದರೆ ವಿಶ್ವದ ದೊಡ್ಡಣ್ಣ ಅಮೇರಿಕದ ನಿಲುವಿಗೆ ಧೋರಣೆಗೆ ಹೆದರಿ ಯಾರೂ ಕೂಡ ಅಣುಶಕ್ತಿಯ ಪ್ರಯೋಗವನ್ನು ಮಾಡೋದಕ್ಕೋಸ್ಕರ ಮುಂದೆ ಬಂದಿದ್ದಿಲ್ಲ. ವಾಜಪೇಯಿ ಅವರು ಪ್ರಧಾನಿ ಆದಂಥ ಸಂದರ್ಭದಲ್ಲಿ ಯಾರನ್ನ ನಾವು ಮಿಸೈಲ್ ಮ್ಯಾನ್ ಅಂತ ಕರಿತಾ ಇದ್ವು, ಅಬ್ದುಲ್ ಕಲಾಂ ಅವರನ್ನು ಕರೆದು ಹೇಳಿದ್ರು ಅಣುಶಕ್ತಿಯ ಪ್ರಯೋಗವನ್ನು ಮಾಡಬೇಕು, ಅಣು ಪ್ರಯೋಗವನ್ನು ಮಾಡಬೇಕು, ನಾವು ನಿಮಗೆ ಬೇಕಂತ ಎಲ್ಲ ಸಹಕಾರವನ್ನು ನಾವು ಕೊಡ್ತೀವಿ ಅಂತೇಳಿ. ಆದರೆ ಅಮೇರಿಕದಕ್ಕೆ ಯಾವುದೇ ಕಣ್ಣಿಗೆ ಕಾಣದೇ ಇರುವಂಥ, ಅಮೇರಿಕಕ್ಕೆ ಗೋಚರಕ್ಕೆ ಬಾರದೇ ಇರುವಂಥ ರೀತಿಯಲ್ಲಿ ಪೋಖ್ರಾನ್ನಲ್ಲಿ ಯಶಸ್ವಿಯಾಗಿ ಅಣು ಬಾಂಬನ್ನು ಪ್ರಯೋಗ ಮಾಡಲಾಯಿತು. ನಮಗೆ ಗೊತ್ತಿತ್ತು ಈ ದೇಶಕ್ಕೆ ಒಂದ್ಸತಿ ಏನಾದರೂ ಅಮೇರಿಕದ ವಿರುದ್ಧವಾಗಿ ನಡ್ಕೊಳ್ತು ಅಂತ ಹೇಳಿದ್ರೆ ಈ ದೇಶದ ಮೇಲೆ ಆರ್ಥಿಕ ದಿಗ್ಬಂಧವನ್ನು ಅಮೇರಿಕ ಹೇರುತ್ತೆ ಅಂತ. ಅದೆಲ್ಲದನ್ನು ಕೂಡ ದಿಟ್ಟತನದಿಂದ ಎದುರಿಸಿದರು, ಜಗತ್ತಿನ ಮುಂದೆ ತಲೆ ಬಾಗಲಿಲ್ಲ, ತಲೆ ಎತ್ತಿ ನಡೆಯುವಂತೆ ಮಾಡಿದಂಥ ಧೀರ ಅಟಲ್ ಬಿಹಾರಿ ವಾಜಪೇಯಿ. ಇನ್ನು ಅವರ ಪಾಂಡಿತ್ಯದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಅವರ ಮಾತುಗಳಲ್ಲೇ ಅವರೊಳಗೆ ಎಷ್ಟು ಪಾಂಡಿತ್ಯ ಇತ್ತು ಅಂತ ನಮಗೆಲ್ಲ ಗೊತ್ತಿರುತ್ತೆ. ಅವರ ಭಾಷಣವನ್ನು ಕೇಳಿದವರಿಗೆ ಅನೇಕ ಕವಿತೆಗಳನ್ನು ರಚನೆ ಮಾಡಿದರು. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಬೆಂಗಳೂರು ಜೈಲಿನಲ್ಲಿದ್ದಾಗ ಸುಮಾರು ಕವಿತೆಗಳನ್ನು ಬರೆದರು. ಆದರೆ ಆ ಕವಿತೆಗಳನ್ನೆಲ್ಲ ಅವ್ರು ಸಂಗ್ರಹ ಮಾಡಿ ಇಟ್ಟಿದ್ರು ಅಂತಿಲ್ಲ, ಯಾರೋ ಒಬ್ಬರು ಇವರು ಬರೆದಿಟ್ಟಂಥ ಎಲ್ಲ ಕವಿತೆಗಳನ್ನು ಸಂಗ್ರಹ ಮಾಡಿ ಅದನ್ನು ಒಂದು ಪುಸ್ತಕದಲ್ಲಿ ಮುದ್ರಣ ಮಾಡೋದಕ್ಕೂ ಮುಂದೆ ಬಂದಾಗ ವಾಜಪೇಯಿ ಅವರು ಅದಕ್ಕೆ ಸಮ್ಮತಿಯನ್ನು ಕೊಡಲಿಲ್ಲ, ನನ್ನ ಪುಸ್ತಕ ಮುದ್ರಣ ಆಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಅದ್ರ ಕೊನೆ ಒಂದು ಹಂತದಲ್ಲಿ ಅವರೇನೆ ಮೇರೆ ಇಕ್ಯಾವನ್ ಕವಿತಾಯೇ, ನನ್ನ 51 ಕವಿತೆಗಳು ಅನ್ನುವಂಥ ಹೆಸರಿನಲ್ಲಿ ಒಂದು ಪುಸ್ತಕವನ್ನು ರಚನೆ ಮಾಡಿ ಅದನ್ನು ಅಂದಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವರ ಕೈಲಿ ಅದನ್ನು ಬಿಡುಗಡೆಯನ್ನು ಮಾಡಿಸಿದರು. ಇದು ಅವರಲ್ಲಿದ್ದಂಥ ಪಾಂಡಿತ್ಯ. ಇನ್ನು ಅವರ ವಾಗ್ಮಿ ಅನ್ನೋದಕ್ಕೆ ನಾನು ಅದ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಂತ ಅವಶ್ಯಕತೆಯೇ ಇಲ್ಲ. ಅವರೆಲ್ಲಾದರೂ ಮಾತಾಡೋಕ್ಕೆ ನಿಂತರು, ಭಾಷಣಕ್ಕೆ ನಿಂತರು ಅಂತ ಹೇಳಿದ್ರೆ ಜನ ಕಿಕ್ಕಿರೋದು ತುಂಬಿರ್ತಾ ಇದ್ರು. ವಿರೋಧಿ ಗುಂಪಿನವರು ಸಹ ವಾಜಪೇಯಿ ಅವರ ಭಾಷಣ ಕೇಳೋದಕ್ಕೋಸ್ಕರ ಬರ್ತಾಯಿದ್ರು. ಸಂಸತ್ನಲ್ಲಿ ಅವರೇನಾದ್ರು ಭಾಷಣ ಮಾಡೋದಕ್ಕೆ ಎದ್ದು ನಿಂತರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಶಾಂತವಾಗಿ ಗಂಭೀರವಾಗಿ ಅವ್ರ ಮಾತನ್ನು ಆಲಿಸ್ತಾ ಇದ್ರು. ಪಂಡಿತ್ ನೆಹರು ಅವರಿಂದ ಒಳಗೊಂಡಂತೆ ಇದು ಅವರಲ್ಲಿದ್ದಂಥ ಒಂದು ವಾಕ್ಶಕ್ತಿ. ಇನ್ನು ಕೊನೆಯದು ದಾನದ ಗುಣಕ್ಕೆ ಬಂದಾಗ ಅವ್ರದ್ದೊಂದು ಸಮರ್ಪಿತ ಜೀವನ, ತಮಗೋಸ್ಕರ ತಾವು ಬದುಕಲೇ ಇಲ್ಲ, ಸಮಾಜಕ್ಕೋಸ್ಕರ ಬದುಕಿದರು. ತನ್ನ ಸ್ವಂತದ್ದು ಅಂತೇಳಿ ತಾನು ಯಾವುದೋ ಒಂದು ಹಣ ಸಂಪಾದನೆ ಮಾಡುವಂಥ ವೃತ್ತಿಯನ್ನು ಹಿಡಿಯಲಿಲ್ಲ, ತಾವು ಮದುವೆ ಮಾಡಿಕೊಳ್ಳಲಿಲ್ಲ. ಯಾವ ರೀತಿ ಹೇಳ್ತಾರಲ್ಲ, ತ್ವದೀಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯ್ಯ ಅಂಥೇಳಿ, ಭಗವಂತ ನೀನು ಎಲ್ಲಾದನ್ನು ನನಗೆ ಕೊಟ್ಟಿದೀಯ, ಎಲ್ಲಾದನ್ನು ನಾನು ನಿನಗೆ ಸಮರ್ಪಣೆಯನ್ನು ಮಾಡ್ತೀನಿ, ನಿನಗೆ ವಾಪಸ್ ಕೊಡ್ತಾಯಿನಿ ಅನ್ನುವಂಥ ಭಾವದಲ್ಲಿ ವಾಜಪೇಯಿ ಅವರು ಬದುಕಿದರು. ಈ ರೀತಿಯ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಇದ್ದರು, ಇವತ್ತು ಅವರು ನೆನಪನ್ನು ಬಿಟ್ಟು ನಮ್ಮ ಮುಂದೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಇದು ಕೇವಲ ಯಾವುದೋ ಒಂದು ಸಮಯದಲ್ಲಿ ಸಂಸ್ಮರಣೆ ಮಾಡೋದಕ್ಕೋಸ್ಕರ, ನೆನಪು ಮಾಡೋಕ್ಕೋಸ್ಕರ ಆಗಬೇಕಾಗಿರುವಂಥ ಕಾರ್ಯಕ್ರಮ ಅಲ್ಲ. ಪ್ರತಿನಿತ್ಯದ ಜೀವನದಲ್ಲಿ ನನ್ನ ಜೀವನಕ್ಕೆ ಈ ಸಂಗತಿಗಳನ್ನು ಎಷ್ಟು ತಗೋತೀನಿ ಅನ್ನೋದನ್ನ ಇವತ್ತು ಪ್ರತಿಯೊಬ್ಬರು ಇವತ್ತು ನಾವು ಯೋಚನೆ ಮಾಡಬೇಕು. ಈ ರೀತಿ ಆದರ್ಶವನ್ನು ಬಿಟ್ಟು ಹೋಗಿದ್ದಾರೆ, ಆದರ್ಶವನ್ನು ನಮ್ಮ ಜೀವನದಲ್ಲಿ ಇಟ್ಕೋಬೇಕು, ನಾವು ಅದನ್ನು ಪ್ರಸಾರವನ್ನು ಮಾಡಬೇಕು, ಮುಂದಿನ ಪೀಳಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಸ್ವಸ್ಥ ಸಮೃದ್ಧ ಭಾರತ ಈ ಒಂದು ಸಂಸ್ಮರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಮಹಾನ್ ಚೇತನ ಯಾವುದು ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದು ಮಿನುಗಿ ಇವತ್ತು ಅಸ್ತಂಗತವಾಗಿದೆ, ಇವ್ರ ಬಗ್ಗೆ ನಾವೆಲ್ಲ ಕೂಡ ಇನ್ನೊಂದಿಷ್ಟನ್ನು ತಿಳ್ಕೋಬೇಕು, ತಿಳ್ಕೊಂಡಂಥದನ್ನು ಬೇರೆಯವ್ರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ಇದು ಅಗಲಿದ ಆ ಮಹಾನ್ ಚೇತನಕ್ಕೆ ನಾವೆಲ್ಲರೂ ಕೊಡ್ಬೋದಾದಂಥ ನಿಜವಾದಂಥ ಶ್ರದ್ಧಾಂಜಲಿ. ಎಲ್ಲರಿಗೂ ನಮಸ್ಕಾರ.